ಇವತ್ತ ಮತ್ತೊಮ್ಮೆ ಒಂದು ಹೊಸ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಹೇಳಿಕ್ ಬಂದಿದ್ದೀನಿ ರೀ ಅದು ಯಾವುದಪ್ಪ ಅಂದ್ರೆ ಮೆಮೊರಿನ್ ಕ್ಯಾಪ್ಸ್ಯೂಲ್ ಮೆಮೊರಿಲ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನು ರೀ ಅದ್ರದ್ದು ಕೆಲಸ ಏನು ಅದರದಾಗ ಕಂಪೋಸಿಷನ್ ಅಂದ್ರೆ ಅದರ ಕೀ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಇರ್ತವೆ ಏನೇನು ಅಂಶ ಹಾಕಿ ಮೆಡಿಸಿನ್ಸ್ ಪ್ಲಾಂಟ್ಸ್ ಹಾಕಿ ಆ ಮೆಡಿಸಿನನ್ನು ಪ್ರಿಪೇರ್ ಮಾಡಲಾಗುತ್ತ ಮತ್ತು ಅದು ಕೀ ಇಂಗ್ರೀಡಿಯೆಂಟ್ಸ್ದು ವಿಶೇಷತೆ ಏನು ಯಾವ್ಯಾವ ಕಂಡೀಷನ್ನೇ ನಿಮ್ಮ ಡಾಕ್ಟರ್ಸು ಮೆಮೊರಿನ್ ಕ್ಯಾಪ್ಸ್ಯೂಲ್ ನಿಮ್ಗೆ ಕೊಡ್ತಾರ ಮತ್ತು ಯಾವ ಪ್ರಮಾಣದಾಗ ಇದನ್ನು ನೀವು ತೊಗೋಬೋದು ಡೋಸೇಜ್ ಏನು ಮತ್ತೆ ಇದ್ರ ಮೌಲ್ಯ ಎಷ್ಟು ಮತ್ತು ಎಲ್ಲಿ ಇದು ಮೆಡಿಸಿನ್ ನಿಮ್ಗೆ ಸಿಗ್ತೈತಿ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಾಗ ಕೊಡ್ತೀನಿ ವಿಡಿಯೋ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಸೊ ಮೊದಲು ಮಾತಾಡೋಣ ರೀ ಮ್ಯಾಮೋರಿನ್ ಕ್ಯಾಪ್ಸ್ಯೂಲ್ ಅಂದ್ರೆ ಏನರು ನೋಡಿರಿ ಇದು ಒಂದು ಆಯುರ್ವೇದಿಕ್ ರೆಮಿಡಿ ಎದಕ್ಕೆ ಕೊಡ್ತಾರಪ್ಪ ಅಂದ್ರೆ ಯಾರಿಗೆ ಮೆಂಟಲ್ ಫಂಕ್ಷನ್ಸ್ ಏನದ ನೋಡ್ರಿ ಭಾಳ ವೀಕ್ ಇರ್ತಾವ ಅವ್ರಿಗೆ ಇಂಪ್ರೂವ್ ಮಾಡಲಿಕ್ಕೆ ಈ ಮೆಡಿಸಿನ್ ಕೊಡಲಾಗತ್ತೆ ರೀ ಇದು ಒಂದು ಪ್ರೋಪ್ರೇಟ್ರಿ ಮೆಡಿಸಿನ್ ಪ್ರಾಪ್ರೇಟ್ರಿ ಮೆಡಿಸನ್ ಅಂದ್ರೆ ನೋಡ್ರಿ ಇದು ಕ್ಲಾಸಿಕಲ್ ಸಮಿತ ಎಲ್ಲಿ ಇದು ಮೆ ಮೆಡಿಸಿನ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಸೊ ಈ ಕಂಪ್ನಿ ಇದನ್ನು ರೆಡಿ ರೀ ಯಾವುದಪ್ಪ ಅಂದ್ರೆ ಎಸ್ ಜಿ ಫೈಟೋ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಕೋಹಾಪುರ್ ಈ ಇದನ್ನು ರೆಡಿ ಮಾಡ್ಯಾರ ಸೊ ಇದ್ರನ್ನ ಬಿಟ್ಟು ಯಾವ ಬೇರೆ ಅವರು ಈ ಮೆಮೊರಿನ್ ಕ್ಯಾಪ್ಸೂಲ್ ರೆಡಿ ಮಾಡೋಂಗಿಲ್ಲ ರೀ ಈಗ ಮಾತಾಡ್ತೀನಿ ಇದ್ರದ್ದು ಕಂಪೋಸಿಷನ್ ಇದ್ರೆ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತವೆ ಏನೇನು ಅಂಶ ಇರ್ತವೆ ಸೊ ಒನ್ನೇದ್ದು ಮಂಡೂಕ ಪರ್ಣಿ ಎಮ್ ಜಿ ಇರ್ತೈತಿ ರೀ ಶಂಖ ಪುಷ್ಪಿ ಎಮ್ ಜಿ ಇರ್ತೈತಿ ಜಟಾ ಮಾಂಸಿ ಮೂವತ್ತು ಎಮ್ ಜಿ ಇರ್ತೈತಿ ಎಷ್ಟ ಟಿ ಮಧು ಜಿ ಇರ್ತೈತಿ ಸ್ಮೃತಿ ಸಾಗರ ಅರವತ್ತು ಎಮ್ ಜಿ ಇರ್ತೈತಿ ರೀ ಈಗ ಮಾತಾಡೋಣ ಮಂಡೂಕ ಪರ್ಣಿ ಏನು ಕೆಲಸ ಮಾಡ್ತಿದ್ರಾಗ ಮಂಡೂಕ ಪರ್ಣಿ ಏನು ಮಾಡ್ತಪ್ಪ ಅಂದ್ರೆ ನಿಮ್ಮದು ಮೆದುಳಿಂದ ಮೆಂಟಲ್ ಕೆಪಾಸಿಟಿ ಮತ್ತು ಕನ್ಸಂಟ್ರೇಷನ್ ಅಂದರೆ ನೀವು ಒಂದು ಪರ್ಟಿಕ್ಯುಲರ್ ಏನರ ನಿಮ್ಮ ಕೆಲಸ ಕೊಟ್ಟರೆ ಅಂದ್ರೆ ನಿಮ್ಮ ಏಕಾಗ್ರತೆ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಶಂಖ ಪುಷ್ಪಿ ಏನು ಮಾಡತ್ತಪ್ಪ ಅಂದ್ರೆ ನಿಮ್ಮದು ನ್ಯೂರೋ ಮೆಟಾಬಾಲಿಸಮ್ ಏನೈತು ನೋಡ್ರಿ ಅದನ್ನು ಸಾಮಾನ್ಯ ಇಡ್ಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ನಿಮ್ಗೆ ತಲೆಯಾಗಿ ಒಟ್ಟು ಫುಲ್ ಆಯಾಸ 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 ಸುಂದು ಸುಂದು ಸುಸ್ತು ಇರ್ತಿರಲ್ಲ ಅದನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ನೆಕ್ಸ್ಟ್ ಮಾತಾಡಣರಿ ಜಠಾಮಾಂಸಿ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಬುದ್ಧಿ ವಿಚಾರ ಮಾಡೋ ಶಕ್ತಿ ಏನಿರ್ತೈತಿ ನೋಡ್ರಿ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ಮತ್ತು ನಿಮ್ಮದು ಸಿ ಎನ್ ಎಸ್ ಇರಿಟೇಬಿಲಿಟಿ ಏನಿರ್ತೈತಿ ಅದನ್ನು ಕೂಡ ಇದು ಚೆಕ್ ಮಾಡ್ತಾ ಇರ್ತೈತಿ ಎಷ್ಟಿ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮದು ನ್ಯೂರೋ ಆ್ಯಕ್ಷನ್ಸ್ ಏನಿರ್ತವೆ ನೋಡ್ರಿ ಅಂದ್ರೆ ನಿಮ್ಮ ತಲಿದು ನಿಮ್ಮ ಕೈ ಕಾಲು ಆ್ಯಕ್ಷನ್ಸ್ ಏನಿರ್ತವೆ ಅಂದರೆ ಈಗ ನೀವು ವಿಚಾರ ಏನೋ ಮಾಡ್ತಿರ್ತೀರಿ ಕೈಯು ಕಾಲು ಒಟ್ಟ ಆಡ್ತಿರಂಗಿಲ್ಲ ತೊ ಅದನ್ನು ನಿಮ್ಮ ಮೆದುಳ ಜೊತೆಗೆ ನಿಮ್ಮ ಬಾಡಿ ಮೂವ್ಮೆಂಟ್ಸ್ ಕೂಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಸ್ಮೃತಿ ಸಾಗರ ಏನು ಮಾಡತ್ತಪ್ಪ ಅಂದ್ರೆ ಇದು ಕೂಡ ನಿಮ್ಮ ಮೆಂಟಲ್ ಬ್ಯಾಲೆನ್ಸನ್ನು ಇಂಪ್ರೂವ್ ಮಾಡುತ್ತ ಅಂದ್ರೆ ನೀವು ಕೆಟ್ಟ ಕೆಟ್ಟ ವಿಚಾರ ಏನು ಬರ್ತಿರ್ತೋ ಅವನ್ನೆಲ್ಲ ತೆಗಿತೈತಿ ಮತ್ತು ನೀವು ಚಲೋ ವಿಚಾರ ಮಾಡಬೇಕು ಒಳ್ಳೆಯ ವಿಚಾರ ಮಾಡಬೇಕು ಮತ್ತು ನಿಮ್ಮ ಮೆಮರಿ ಏನಾಯ್ತು ನೋಡಿರಿ ಅದನ್ನ ಶಾರ್ಪ್ ಮಾಡ್ತೈತಿ ಮತ್ತು ನಿಮ್ಮ ಏಕಾಗ್ರತೆ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ರೀ ಈಗ ಮಾತಾಡೋಣ ಯಾವ ಯಾವ ಕಂಡೀಷನ್ನ ನಿಮ್ಮ ಡಾಕ್ಟರ್ ನಿಮಗೆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಏನಪ್ಪ ಅಂದ್ರೆ ಮೆಂಟಲ್ ಇರಿಟ್ಯಾಬ್ಲಿಟಿ ಅಂದ್ರೆ ನೀವು ಒಟ್ಟ ಸಮಾಧಾನ ಇರಂಗಿಲ್ಲ ರೀ ನಿಮ್ಗೆ ಬರೇ ಅದನ್ನ ವಿಚಾರ ಮಾಡಿದೆ ಇದನ್ನ ವಿಚಾರ ಮಾಡಿದೆ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂತ ಇರ್ತೀರಿ ಸಮಾಧಾನ ಇರಂಗಿಲ್ಲ ಒಟ್ಟ ಅಂತ ಕಂಡೀಷನ್ಯಾಗ ಇದನ್ನ ಕೊಡ್ತಾರ ಇಲ್ಲ ಬಹಳ ಗಾಬರಿ ಆಗ್ತೀರಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದು ಅನ್ಕೊಂಡು ಭಾಳ ಗಾಬರಿ ಆಗ ಕುಂತೀರಿ ನ್ಯೂರೋಸಿಸ್ ಅಂತಾರೆ ಅದಕ್ಕೆ ಆ ಕಂಡೀಷನ್ಯಾಗ ಇದನ್ನ ಕೊಡ್ತಾರ ಮೂರನೇದೇನಪ್ಪ ಅಂದರೆ ಇನ್ಸೋಮ್ಯಾ ಅಂದರೆ ನಿಮಗೆ ಬರಾಬರಿ ನಿದ್ದೆ ಬರೋಂಗಿಲ್ಲ ಸೊ ಆ ಕಂಡೀಷನ್ನಾಗೆ ಇದನ್ನು ಕೊಡ್ತಾರೆ ಮತ್ತು ನೀವು ಮಾನಸಿಕವಾಗಿ ಬಹಳ ಆಯಾಸ ಪಡ್ಕೊಂಡಿರಿ ಆ ಕಂಡೀಷನ್ನಾಗ ಇದನ್ನು ಕೊಡ್ತಾರೆ ಮತ್ತು ನಿಮ್ಮದು ರೀ ಅಲರ್ಟ್ನೆಸ್ ಇಲ್ಲ ಅಂದ್ರೆ ಏನರ ಸುಂದ ಸುಂದ ಸುಂದ್ ಸುಂದಿರ್ತೀರಿ ಸುಮ್ಮನೆ ಕುಂದಿರೋದು ಸುಮ್ಮನೆ ಹೇಳೋದು ಒಂದ ಕಡೆ ಕುಂದ್ರೋದು ಯಾರ ಜೊತೆಗೆ ಮಾತಾಡ್ಲಾರ್ದಂಗೆ ಇರೋದು ಆ ಕಂಡೀಷನ್ನೇ ಕೊಡ್ತಾರ ಮತ್ತು ನೀವೇನು ಕೆಲಸ ಮಾಡೋಕುತಿರಪ್ಪ ಅಂದ್ರೆ ನಿಮ್ಮ ಕನ್ಸಂಟ್ರೇಷನ್ ಇರಂಗಿಲ್ಲ ರೀ ಆ ಕೆಲಸನಾಗ ಅದನ್ನು ಬಿಟ್ಟು ಬರೀ ದುನಿಯಾದಾಗ ಮಾಡ್ತಿರ್ತೀರಿ ಏನು ಮಾಡೋಕ್ಕ ಕುಂತೀರ ಅನ್ನೋದೇ ನಿಮ್ಗೆ ಕಬ್ರಿರೋಂಗಿಲ್ಲ ಸೊ ಅಂಥ ಕಂಡೀಷನ್ನಾಗ ಕೂಡ ಈ ಮೆಡಿಸಿನ್ ನಿಮ್ಮ ಪ್ರಿಸ್ಕ್ರೈಬ್ ಮಾಡಲಾಗುತ್ತ ಮತ್ತು ಕೆಲವೊಂದು ಏನಾಗುತ್ತಪ್ಪ ಅಂದ್ರೆ ಫಿಸಿಕಲ್ ಡಿಸಾರ್ಡರ್ಸ್ ರೀ ಅಂದ್ರೆ ನಮ್ಮ ಕೈ ಕಾಲು ಬಾಡಿ ಏನಾಯ್ತು ನೋಡ್ರಿ ಇದ್ರಾಗ ಕೂಡ ಇಫೆಕ್ಟ್ ಆಗತ್ರಿ ಯಾಕಪ್ಪ ಅಂದ್ರೆ ನಮ್ಮ ಮೆಂಟಲ್ ಸ್ಟ್ರೆಸ್ಸು ಮತ್ತು ನಮ್ಮ ಇಮೋಷ್ನಲಿ ಪ್ರಾಬ್ಲಮ್ಸ್ ಏನಿರ್ತಾವೆ ನಮ್ಮ ಜೀವನದಾಗ ಅದ್ರ ಸಂಬಂಧ ನಮ್ಮ ಶರೀರ ಮೇಲೆ ಕೂಡ ಪ್ರಭಾವ ಬೀಳುತ್ತಲ್ಲ ಅಂಥ ಕಂಡೀಷನ್ನಾಗ ಈ ಟ್ಯಾಬ್ಲೆಟ್ ಕೊಡ್ತಾರೆ ರೀ ಮತ್ತು ದೊಡ್ಡವ್ರ ಪೇಷಂಟ್ ನೋಡ್ರಿ ಅವ್ರದ್ದು ವಯಸ್ಸಾಗ್ತಾ ಆಗ್ತಾ ಮೆದುಳಿನ ಶಕ್ತಿ ಕಡಿಮೆ ಆಗ್ತಾ ಹೋಗ್ತೈತಿ ಅದನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈ ಮೆಡಿಸಿನ್ ಕೊಡ್ತೀವಿ ಈಗ ಮಾತಾಡೋಣ ಇದರ ಡೋಸೇಜ್ ಬಗ್ಗೆ ಯಾವ ಪ್ರಮಾಣದಾಗ ಮೆಡಿಸಿನ್ ತೊಗೋಬಹುದು ಇದ್ರಾಗ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳಾಕೊಂತೀನಿ ದೊಡ್ಡವರು ಹೆಂಗೆ ತಗೋಬಹುದು ಅಂತ ಹೇಳಕ್ ಹೊಂತೀನಿ ಒಂದು ಕ್ಯಾಪ್ಸೂಲನ್ನು ಬೆಳಿಗ್ಗೆ ರಾತ್ರಿ ಒಂದು ಬೆಳಿಗ್ಗೆ ಒಂದು ರಾತ್ರಿಗೊಂದು ತೊಗೋಬೋದು ಊಟ ಆದಮೇಲೆ ತಗೋಬಹುದು ಇಲ್ಲ ನಿಮ್ಮ ಡಾಕ್ಟ್ರ್ ನಿಮ್ಗೆ ಯಾವ ರೀತಿ ತೊಗೋಳಕ್ಕೆ ಹೇಳಾಕೊಂತಾರೋ ಆ ರೀತಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಇದ್ರದ ಮೂಲ್ಯ ಎಷ್ಟಪ್ಪ ಅಂದ್ರೆ ನೂರ ಎಂಟು ರೂಪಾಯ್ಕ ನಿಮ್ಗೆ ಮೂವತ್ತು ಕ್ಯಾಪ್ಸೂಲ್ ಸಿಗ್ತಾವ್ರಿ ಈಗ ಮಾತಾಡೋಣ ಇದ್ರ ಅವೈಲೇಬಿಲಿಟಿ ಬಗ್ಗೆ ಎಲ್ಲಿಂದ್ರೆ ನೀವು ಇದನ್ನ ಮೆಡಿಸಿನ್ ತಗೋಬಹುದು ನಿಮ್ಮ ಕಡೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್ ಇಲ್ಲ ಆಯುರ್ವೇದಿಕ್ ಫಾರ್ಮಸಿಯಲ್ಲಿ ಬಹಳ ಸುಲಭ ರೀತಿಯಂತ್ರ ಈ ಮೆಡಿಸನ್ ನಿಮಗೆ ಸಿಗ್ತೈತಿ ಅನ್ಕೊಂತೀನಿ ಮೆಮೊರಿನ್ ಕ್ಯಾಪ್ಸ್ಯೂಲ್ ಬಗ್ಗೆ ನಾ ಏನೇನು ಮಾಹಿತಿ ವಿಡಿಯೋದಾಗ ಕೊಟ್ಟಿನಿ ನಿಮ್ಮೆಲ್ಲರಿಗೂ ಚೆಂದ ಅರ್ಥ ಆಗೈತಿ ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋ ನೋಡ್ಬೇಕಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಾನು ಪ್ರತಿ ಸರಿ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಪಡ್ಕೊಲಾರ್ದು ತಗೊಳಕ್ಕೆ ಹೋಗ್ಬೇಡ್ರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು ಸಿಗೋಣ ನಿಮಗೆ ಮುಂದಿನ ಅಲ್ಲಿ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು